ದೇವಸ್ಥಾನ. ಇಲ್ಲಿಂದ 5 ಕಿಲೋಮೀಟರ್ ಇದೆ. ಹಿಂಗೆ ಒಳಗಡೆ ಹೋಗ್ಬೇಕು. ಇಲ್ಲಿ ಆರ್ಚ್ ಹಾಕಿದ್ದಾರೆ. ಕೆಳಗಡೆ ಬಿದ್ರೆ ಪಾತಾಳ ನೋಡಿ ಗಾಯ್ಸ್, ಕೆಳಗಡೆ ಬಿದ್ರೆ ಮಿಸ್ ಆಗಿ ಬಿದ್ರೆ ಗೋವಿಂದ. ಏನ್ ರೋಡ್ ಇದು! ಕೋಟೆ ಬೆಟ್ಟ ಈಶ್ವರ ದೇವಾಲಯ. ಇಲ್ಲೇ ಹೋಗ್ಬೇಕು ನೋಡಿ. ಕೋಟೆ ಬೆಟ್ಟ ಎಂಟ್ರೆನ್ಸ್. ಏನ್ ಸಖತ್ತಾಗಿದೆ ನೇಚರ್ ನೋಡಿ. ಕೋಟೆ ಬೆಟ್ಟ ಮಸ್ತ್. ಇನ್ನು 2 ಕಿಲೋಮೀಟರ್ ಕೋಟೆ ಬೆಟ್ಟಕ್ಕೆ. ಇಲ್ಲೇ ಕಾಣ್ತಾ ಇದೆಯಲ್ಲ, ಮಸ್ತ್ ಆಗಿದೆ ಮಾತ್ರ. ಇನ್ನೂ 2 ಕಿಲೋಮೀಟರ್ ಇದೆ ಅಂತ ಆ ಬೆಟ್ಟಕ್ಕೆ ನೋಡುವ. ಕೋಟೆ ಬೆಟ್ಟ ಅಂತೂ ಮಸ್ತ್ ಆಗಿದೆ ಲೊಕೇಶನ್. ಎಷ್ಟು ದೊಡ್ಡ ಬಂಡೇರ ಇದು. ಅಲ್ಲೆಲ್ಲ ಹೋಗಿ ಬರ್ನ ಕೋಟೆ ಬೆಟ್ಟ ತಲುಪಿದೀವಿ. ಇದು ನೋಡಿ, ಶಿವನ ದೇವಸ್ಥಾನ ಇದೆ ಇಲ್ಲಿ ಕೋಟೆ ಬೆಟ್ಟ ಮೇಲೆ. ಲೊಕೇಶನ್ ನೋಡಿ ಹೆಂಗಿದೆ ಅಂತ. ಫುಲ್ ರೌಂಡ್ ನೇಚರ್ ಅಂತೂ ತುಂಬಾ ಸಖತ್ತಾಗಿದೆ. ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಸ್ವಾಮಿ ಈಗ ಬಡಪ್ಪ ಅಂದರೆ, ಈ ದೇವಾಲಯದಲ್ಲಿ ಪಾಂಡವರ ಕಾಲದಲ್ಲಿ ವನವಾಸ ಸಮಯದಲ್ಲಿ ಇಲ್ಲಿ ಬಂದು ಹೋಗಿದ್ರು ಅಂತ ನಂಬಲಾಗಿದೆ ಈ ಪ್ಲೇಸ್. ಅಂದರೆ ಈ ಕೋಟೆ ಬೆಟ್ಟ 1620 ಹೈಟಲ್ಲಿದೆ, ಸೀ ಲೆವೆಲಿಂದ, ಸಮುದ್ರ ಮಟ್ಟದಿಂದ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಗರ್ಭಗುಡಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಬರುವ ತೊಂದರೆಗಳಿಗೆ ಅವರೇ ಕಾರಣರಾಗುತ್ತಾರೆ. ಮಹಿಳೆಯರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕಾಪಾಡಪ್ಪ ಅಬ್ಬಾ, ಗೇಟ್ ಓಪನ್ ಇದೆ. ಸ್ವಾಮಿ ದೇವ, ಏನೂ ತೊಂದರೆ ಆಗದಂಗ ನೋಡ್ಕಪ್ಪ. ಅಂದರೆ ಈ ಕೋಟೆ ಬೆಟ್ಟ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ, ಫುಲ್ ಕೋಟೆ ಥರ ಇದೆ ಇದು. ಅಂದರೆ ಶಿವನ ದೇವಸ್ಥಾನ ಇದೆ ಇಲ್ಲಿ. ಒಳಗಡೆ ಎಂಟ್ರಿ ಇಲ್ಲ,
ಈಗದಾಗ ತಿಟ್ಟಿದಾರ. ಚೇ ಚಂದ ಬೇಡ್ಕರ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೊಳಗೆ ಹೋಗ ಕೋಟೆ ಬೆಟ್ಟ, ಕೋಟೆ ಬೆಟ್ಟ ಮಸ್ತ್ ವೈಬ್. ನೋಡಿದ್ರಲ್ಲ ಸ್ನೇಹಿತರೆ ಕೋಟೆ ಬೆಟ್ಟ ವ್ಯೂ ಅಂತೂ ತುಂಬಾ ಸಖತ್ತಾಗಿದೆ ನೋಡಿ, ಎಷ್ಟು ಹೈಟ್ ಇದೆ ಬಂಡೆ. ಓಕೆ, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಟೇಕ್ ಕೇರ್, ಬೈ ಬೈ.